ಕೇಳ್ತಿದ್ದೀರಾ ಸುವರ್ಣ ಚೆನ್ನಾಗೇ ಇತ್ತು ಆದರೆ ಬರ್ತಾ ಬರ್ತಾ ಬದಲಾವಣೆ ಶುರುವಾಯಿತು ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ದೊಡ್ಡ ಗಲಾಟೆ ಸಂಸಾರದ ಮೇಲೆ ಅದು ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಆ ದಿನ ನಡಿಬಾರ್ದು ನಡೆದೇ ಹೋಯ್ತು ಬೇಡ ಶರ್ಮಿಳಾ ಹೆಣ್ಣಿಗೆ ಇಷ್ಟೊಂದು ಹಠ ಒಳ್ಳೆಯದಲ್ಲ ನಾನು ಈಗ ಹಠ ಮಾಡಲಿಲ್ಲ ಅಂದ್ರೆ ನೀವೆಲ್ಲ ಸೇರಿ ನನ್ನ ಚಟ್ಟ ಕಟ್ಬಿಡ್ತೀರಾ ಅಂತದ್ದು ಏನಾಗಿದೆ ನನ್ನ ಹತ್ರ ಹೇಳು ನಾನು ಸರಿಪಡಿಸ್ತೀನಿ ಅದನ್ನ ಬಿಟ್ಟು ಮನೆಯಿಂದ ಆಚೆ ಹೋಗ್ತೀನಿ ಅಂದ್ರೆ ಹೇಗೆ क्षण पाप सुत्कोळ्ळुत्ते बेड़ा शर्मिला इष्टोंदु हठ ओळ्ळेदल्ल प्रयोजन आगल मनुष्यत्व कष्ट अर्थाने आगोदिल्ल अंदर मने बिट्टु होगि मसी बेळि बेड इरु नान अत्ते फोन माडि हेळ्तेनि निम्म अप्पंगे ताई अन्न पद अर्थ गोत्तिद्या नन्न ताई इल्लि बंदाग अवमान माडिदारे ಅಂತ ಜಾಗದಲ್ಲ ನಾನು ಇರಬೇಕಾ ನಿಮ್ಮಂತ ಕಟಕರ ಮಧ್ಯಕ್ಕೆ ನನ್ನ ತಾಯಿನ ತರಬೇಡಿ ಪ್ರೀತಿ ಮಮತೆ ಸಂಬಂಧಕ್ಕೆ ಬೆಲೆ ಇಲ್ಲದಿರೋ ಜಾಗದಲ್ಲಿ ನನಗೆ ಉಸಿರಾಡಕ್ಕೂ ಆಗ್ತಿಲ್ಲ ಪ್ಲೀಸ್ ನನ್ನ ತಡಿಬೇಡಿ ಅಮ್ಮಗೆ ಫೋನ್ ಮಾಡಬೇಡಿ ಪ್ಲೀಸ್ ನಿಮಗೆ ಹೇಳ್ತಾ ಇರೋದು ಅಮ್ಮ ಬೇಡ ತಾಯಿ ನೋಡು ನನ್ನ ಮಾತು ಕೇಳು ನೀನು ಈ ಮನೆ ಮಹಾಲಕ್ಷ್ಮಿ ಇದ್ದಾಗಮ್ಮ ದುಡುಕ ಬೇಡ ನೋಡು ನೀನು ದುಡುಕಿ ಇಂತ ತಪ್ಪೆ ಜೇಡಬೇಡ ತಾಯಿ ನನ್ನ ವಿಷಯ ಆಗಿರಲಿ ಅವಳ ಮನೆ ಬಿಟ್ಟು ಹೋಗ್ತಾಳೆ ಅವಳು ನಿಲ್ಸೋ ಅವಳನ್ನು ತಡೆಯೋ ತಾತ ಹೋಗು ಅವಳನ್ನು ತಡೆಯೋ ಹೋಗು ರಾತ್ರಿನ ನನ್ನಿಂದ ಮರೆಯಕ ಆಗ್ತಾ ಇಲ್ಲ ಅವತ್ತೇ
ನನ್ನ ಜೀವನ ಬದಲಾಗಿತ್ತು ಈ ನರಸಿಂಹ ಹೆಣ್ಣಿನ ಮೇಲೆ ನಂಬಿಕೆ ಕಳ್ಕೊಂಡಿತ್ತು ಅಣ್ಣ ನಂಬಿಕೆ ಕಳ್ಕೊಬೇಡ ಎಲ್ಲರೂ ಆ ರೀತಿ ಇರಲ್ಲ ಕಾಲ ಎಲ್ಲನ್ನು ಬದಲಾಯಿಸುತ್ತೆ ಏನೇ ಬದಲಾದರೂ ಅಮ್ಮನ್ನ ವಾಪಸ್ ಕರ್ಕೊಂಡು ಬರಕಾಗುತ್ತಾ ಅಮ್ಮ ಇದ್ದಿದ್ರೆ ಈ ರೀತಿ ನಡೆಯತಾ ಇರಲಿಲ್ಲ ಆ ದೇವರು ಈ ವಿಷಯದಲ್ಲಿ ನಮ್ಮ ಬದುಕಿನ ಜೊತೆ ತುಂಬಾ ಆಟ ಆಡಿಬಿಟ್ಟ ಅದಕ್ಕೆ ಅದಕ್ಕೆ ನೀವು ಕೊಟ್ಟ ಫೋಟೋನ ಅಪ್ಪನ ರೂಮಲ್ಲಿ ಇಟ್ ಬಂದೆ ಈಗ ಅದು ನೋಡಿ ಅಪ್ಪ ತುಂಬಾ ಖುಷಿಯಾಗಿ ಬಿಡ್ತಾರೆ ಆ ಖುಷಿಗೋಸ್ಕರನೇ ತಾನೆ ನಾವು ಇಷ್ಟಲ್ಲ ಮಾಡಿದ್ದು ಅದಕ್ಕೆ ನೀವು ಈ ಮನೆಗೆ ಬಂದ ಮೇಲೆ ಈ ಮನೆ ತುಂಬಾ ಬದಲಾವಣೆ ಆಗ್ತಿದೆ ಅದಕ್ಕೆ ಛೋಟು ನಾನು ನಿನ್ನತ್ರ ಒಂದು ವಿಷಯ ಕೇಳಬಹುದಾ ಕೇಳಿ ಅದಕ್ಕೆ ಆದ್ರೆ ಈ ಮ್ಯಾಥ್ಸ್ ಸೈನ್ಸ್ ವಿಷಯ ಮಾತ್ರ ಕೇಳಬೇಡಿ ಯಾಕಂದ್ರೆ ಅದರಲ್ಲಿ ನಾನು ತುಂಬಾ ವೀಕ್ ಅದಕ್ಕೆ ಛೋಟು ಇದು ನಿನ್ನ ಸ್ಟಡಿ ಸಂಬಂಧಪಟ್ಟಿದ್ದಲ್ಲ ಜೀವನಕ್ಕೆ ಸಂಬಂಧಪಟ್ಟಿದ್ದು कोप हमनामगोन विषय गे बेग कोप बरतो अस्टे बेग हिड़े तुम्बा साधु प्राणी अति विषय अोटू इन विषय गमेंसरी वैट शर्ट मेले हिंग चल बिटे अद्वन नो भय ज्वर बंद मलिबिटे गा आ शर्ट न चेना तुण्दू ऐ चोटू कले हिटे नोड़ मद्लो नीन मात्र तक ಜರ ಹೋಗುತ್ತೆ ಅಂತ ಹೇಳಿದ ಅತ್ತಿಗೆ ಛೋಟು ಏನು ಅತ್ತಕೆ ಮೈದ್ನ ಬಾರಿ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ ಹಾಗೇನಿಲ್ಲಣ್ಣ ನರಸಿಂಹನ ಬಗ್ಗೆ ಮಾತಾಡ್ತಿದ್ವಿ ಈಗ ನೀನ್ ಬಂದಿಯಲ್ಲ ನಾನು ಹೋಗ್ತೀನಿ ನೀನ್ ಮಾತು ಮುಂದುವರಿಸು ಇವನು ಒಬ್ಬನೇ ನೋಡು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು ಇವನಿಗಿರ ಬುದ್ಧಿ ಆ ದೊಡ್ಡವರಿಗಿಲ್ಲ ನನಗೆ ತುಂಬಾ ಕೆಲಸ ಇದೆ ಅಡಿಗೆ ಮಾಡಬೇಕು ನಿಂದಿ ನಡುವೆ ಜಾಸ್ತಿ ಆಯ್ತು ಆ ರೂಮ್ ನೇ ಮರೆತು ಬಿಟ್ಟಿದೀಯಲ್ಲ ಅಡಿಗೆ ಮನೆನೇ ಜೀವನ ಮಾಡ್ಕೊಂಡಿದ್ದೀಯಾ ಹಾಗೇನೂ ಇಲ್ಲ ಅಡಿಗೆ ಒಂದು ಮಾಡಿದ್ರೆ ಎಲ್ಲ ಕೆಲಸ ಮುಗಿಸ್ತಂಗಲ್ವಾ ಅಲ್ಲಿವರೆಗೂ ನನಗೆ ಕಾಯಕಾಗಲ್ಲಮ್ಮ ನಿನ್ನ ಗಟ್ಟಿಯಾಗಿ ತಬ್ಕೊಂಡು ಕರಡಿ ಪ್ರೀತಿ ಮಾಡಬೇಕು ಅನ್ನಿಸ್ತಿದೆ ಅಚ್ಚು ನಾನು ನಿನ್ನತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು ಅದಕ್ಕಿಂತ ಇಂಪಾರ್ಟೆಂಟ್ ಆ ನನಗೆ ನೀನೇ ಇಂಪಾರ್ಟೆಂಟ್ ಆದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯ ಹೇಳು ಇತ್ತೀಚೆಗೆ ಯಾರೋ ನನಗೆ ಪದೇ ಪದೇ ಫೋನ್ ಮಾಡ್ತಿದ್ದಾರೆ ಮದುವೆ ಮುಂಚೆನೂ ಮಾಡಿದ್ರು ಈಗ ನೀನ್ ಬರಕ್ಕೆ ಸ್ವಲ್ಪ ಮುಂಚೆನೂ ಕಾಲ್ ಮಾಡಿದ್ರು ಅವರು ಯಾರು ಅಂತ ನನಗೆ ಗೊತ್ತು ನಿನಗೆ ಇಷ್ಟೊಂದು ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಅವರು ಕ್ರೆಡಿಟ್ ಕಾರ್ಡ್ ಅವರು ಆಗಿರ್ತಾರೆ ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ನಿಮಗೆ ತಮಾಷೆನಾ ನಾನು ಸೀರಿಯಸ್ ಹೇಳು ಅದು ನರಸಿಂಹ ಬಾವಂಗೆ ಪ್ರಣತಿ ಕಾಫಿ ತಗೊಂಬಮ್ಮ ನಡಿ ನಮ್ಮ ಪ್ರೀತಿಯ ಶತ್ರುರ ಕರೆ ಹೋಗಿ ಸೇವೆ ಮಾಡಿ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ ಅಂದ್ರೆ ಹೊಟ್ಟೆ ಉರಿ ಅನ್ಸುತ್ತೆ ಹೋಗು ಕರೀತಿದಾರಲ್ಲ ಹೋಗು ಕೋಪ ಮಾಡ್ಕೋಬೇಡ ರಾಜಾ ಬಿ ಕೂಲ್ ಇವೆಲ್ಲ ಬೇಡ ಹೋಗು नम सुस्तु मक्कल संतोष अस्टोंद ಒಂದು ರೌಂಡ್ ಆಯ್ತು ಬಾರ
ಬೇಡ ಅಂತ ಹೇಳಿದ್ನಲ್ಲಮ್ಮ ಅಪ್ಪನ ಸುಸ್ತಾಗಿದೆ ಕಣೋ ಇಲ್ಲ ನಾನು ಆಡಲೇಬೇಕು ನೋಡಿದ್ರ ಎಷ್ಟೊಂದು ಹಠ ಮಾಡ್ತಾನೆ ಈ ವಯಸ್ಸಿಗೆ ಎಷ್ಟೊಂದು ಹಠ ಒಳ್ಳೆದಲ್ಲ ರೀ ಇದು ಮಕ್ಕಳು ಹಠ ಮಾಡಬೇಕು ಕಣೆ ಹಠ ಮಾಡಿದ್ರೆ ದೊಡ್ಡವರಾದ ಮೇಲೆ ಎಂತ ಸಮಸ್ಯೆ ಬಂದ್ರೂನು ಎದುರಿಸ್ತಾರೆ ಹೋಗದಾ ಆನೆ ಬಂತಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗೆ ಬಂತು ಹಾದಿ ತಪ್ಪಿ ಬಂತು ಆನೆ ಬಂತುಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗೆ ಬಂದಿತ್ತು ಹಾದಿ ತಪ್ಪಿ ಬಂದಿತ್ತು ನಿರಂಜನ ಅಣ್ಣ ಹಳದ ಹೋಗಿರೋದನ್ನ ನೆನೆಸಿಕೊಳ್ತಾ ಕೂತ್ಕೊಂಡ್ರೆ ಅದು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳು ನಿರಂಜನ ಅದು ನನಗೂ ಗೊತ್ತಿದೆ ಅಂತ ಹೇಳು ಕೆಲವು ನೆನಪುಗಳನ್ನ ಕಳ್ಕೊಂಡ್ರು ಮರೆಯೋದಕ್ಕಾಗಲ್ಲ ಅಂತಾನೂ ಹೇಳು ಯಾರಿಗೆ ಏನು ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಿಗಾಕೊಂಡು ನಾನು ಒದ್ದಾಡ್ತಾ ಇದ್ದೀನಿ ಜೈ ಬಜರಂಗಬಲಿ ನನ್ನನ್ನು ನೀನೇ ಕಾಪಾಡಬೇಕು ತಂದೆ ಇಷ್ಟು ಬೇಗ ಅಂಗಡಿ ಬಿಟ್ಟು ಬಂದಿದ್ದೆ ಯಾಕೆ ಅಂತ ಕೇಳೋ ರಾಮದಾಸ್ ಅವರು ಬಿಲ್ನ ಅಂಗಡಿಲೇ ಬಿಟ್ಟು ಹೋಗಿದ್ರು ಅದನ್ನ ವಾಪಸ್ ತಂದು ಕೊಡಕ್ಕೆ ಬಂದಿದ್ದೀವಿ ಅಂತ ಹೇಳು ಅಣ್ಣ ನಾನೇನು ಹೇಳಬೇಕು ಅವ್ರು ಕೇಳಿಸಿರ್ತೆ ಬಿಡು ಹ್ಞೂ ಕೊಡೋಗು ನಿರಂಜನ ಈ ಫೋಟೋ ನೋಡಿದ್ರೆ ಅವನಿಗೆ ಏನಾದರೂ ನೆನಪು ಬರುತ್ತಾ ಕೇಳು ಅವನಿದ್ರೆ ತಾನೇ ಕೇಳೋಕೆ ಬಿಲ್ ಕೊಟ್ಟು ಹೋದಪ್ಪ ಸರಿ ನೀ ಹೊರಡು ಸರಿ ಹಟವಾದಿ ಪಾತ್ರೆ ತೊಳಿಬೇಕು ಕೆಲಸ 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 ಬರೀ ಕೆಲಸನೇನ ನನ್ನ ಬಗ್ಗೆ ಯೋಚನೆ ಮಾಡಲ್ವಾ ಹೀಗೆ ಆದ್ರೆ ಕೈಲೊಂದು ಬಾಟ್ಲು ಒಂದ್ ನಾಯಿ ದೇವದಾಸ್ ತರ ಅವೆಲ್ಲ ನಂಗೆ ಗೊತ್ತಿಲ್ಲ ಬಾ ಇಲ್ಲ ನನ್ಗಿಲ್ಲಿ ತುಂಬಾ ಕೆಲಸ ಇದೆ ನೀನ್ ಹೋಗು ಇದೆಲ್ಲ ನೋಡ್ತಾ ಇದ್ರೆ ಮದ್ವೆಗೆ ಮುಂಚೆನೆ ಚೆನ್ನಾಗಿದ್ವೇನೋ ಇದು ಒಂದು ಬಾಳು ಒಂದು ಗೋಳು ಆಯ್ತಪ್ಪ ಕೋಪ ಮಾಡ್ಕೋಬೇಡ ಬರ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಂಗೊಂದು ವಿಷಯ ಗೊತ್ತಾಗ್ಬೇಕು ನನ್ನ ಹತ್ರ ಬಂದಾಗೆಲ್ಲ ನಿನಗೆ ಪ್ರಶ್ನೆ ಹುಟ್ಟುತ್ತಲ್ಲ ಅದೇ ಕೇಳು ಅದು ಅದು ರಾಗ ಹೇಳಿಬೇಡ ಬೇಗ ಹೇಳು ನರಸಿಂಹ ಅವಂಗೆ ಮದ್ವೆ ಆಗಿದೆಯಾ ಆಗಿದೆ ಮದುವೆ ಆಗಿದೆ ನೀವು ನೋಡ್ತಾ ಇದ್ದೀರಾ ಸುವರ್ಣ ನರಸಿಂಹ ಅವಂಗೆ ಮದ್ವೆ ಆಗಿದೆಯಾ ಆಗಿದೆ ಮದುವೆ ಆಗಿದೆ ನರಸಿಂಹನಿಗೆ ತುಂಬಾ ವರ್ಷಗಳಿಂದನೆ ಮದುವೆ ಆಗಿದೆ ಆದ್ರೆ ಅದ್ರ ಬಗ್ಗೆ ಈ ಮನೆಯಲ್ಲಿ ಯಾರು ಮಾತಾಡೋ ಹಾಗಿಲ್ಲ ನೀನು ಅಷ್ಟೆ ಅದ್ರ ಬಗ್ಗೆ ಯಾರನ್ನು ಕೇಳೋ ಹಾಗಿಲ್ಲ ಯಾಕಂದ್ರೆ ಅದು ನುಂಗಲಾರದ ವಿಷದ ವಿಷಯ ಪ್ರಣತಿ ಅದು ಬೇಡ ಅಚ್ಚು
ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಅಪ್ಪ ಹೇಳಿದ ಮೇಲೂ ಮಾತಾಡೋದು ನನಗೆ ಇಷ್ಟ ಇಲ್ಲ. ಮೊದಲನೇ ಸಲ ಹೇಳೋಕ್ಕಾಗದೇ ಇರೋಂಥ ನೋವು ಅವ್ರ ಕಣ್ಣಲ್ಲಿ ಕಾಣಿಸ್ತು. ಆ ನೋವು ಇನ್ನಷ್ಟು ಜಾಸ್ತಿ ಆಗೋದು ನನಗಿಷ್ಟ ಇಲ್ಲ. ಅವರಾಗವರೇ ಹೇಳೋವರೆಗೂ ಈ ವಿಷಯನ ಕೆತ್ಕೋದು ಬೇಡ. ಥ್ಯಾಂಕ್ಸ್ ಪ್ರಣತಿ. ಇದೆಲ್ಲ ಬಿಡು ಬಾ. ಹೋಣ ನಾನೇನೋ ಬರ್ತೀನಿ. ಆದ್ರೆ ಸಾಯಿಬ್ರು ರೂಮಲ್ಲಿ ಇರಲ್ವಲ್ಲ. ಯಾಕೆ? ಯಾಕೆಂದ್ರೆ ತಾತನ ರೂಮಲ್ಲಿ ಮರ್ಗ ಸರ್ತಿ ತಮ್ಮ ತಾತ. ಹೋಗ್ ಪಾತ್ರೆ ತೊಳಿಯೋದು. ಕೆಲಸ ಮಾಡೋ ಟೈಮಲ್ಲಿ ಕೆಲಸನೇ ಮಾಡಿ. ಬೇರೆ ಡಿಸ್ಟರ್ಬೆನ್ಸು ಡಿಸ್ಟ್ರಾಕ್ಷನ್ಸು ಬೇಡ. ನಡೆಯೋ ತಾತನ ರೂಮ್ಗೆ. ಏನ್ ಸಾಹೇಬ್ರು ಯಾವ್ದೋ ಲೆಟರ್ ಓದ್ತಿದ್ದೀರಾ? ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಪ್ರಣತಿ ಸ್ಕೂಲಿಂದ ಯಾವ್ದೋ ಲೆಟರ್ ಬಂದಿತ್ತು. ಆಗ ಓದಕ್ಕಾಗಿರ್ಲಿಲ್ಲ, ಈಗ ಓದ್ತಾ ಇದ್ದೀನಿ. ಪ್ರಣತಿ ಸ್ಕೂಲಿಂದನ? ಏನ್ ವಿಷಯ? ಅವಳು ಮದುವೆಗೆ ಅಂತ ರಜಾ ಹಾಕಿದ್ಲಲ್ಲ, ಅದು ಮುಗ್ದಿದೆಯಂತೆ, ರಿಜಾಯ್ನ್ ಆಗ್ಬೇಕಂತೆ. ಅವಳಿಗೆ ಹೊಸ ಕೆಲಸ ಸಿಕ್ಕಿದೆಯಲ್ಲ. ಹೊಸ ಕೆಲಸನ? ನನಗೆ ಗೊತ್ತಿಲ್ಲ, ಯಾವ್ದ್ರಿ ಅದು? ಎಲ್ರಿಗೂ ಗೊತ್ತಿದೆ, ನಿಮಗ್ ಗೊತ್ತಿಲ್ವಾ? ಶ್ರೀಮಾನ್ ವಿಶ್ವೇಶ್ವರ ದೇಶಪಾಂಡೆ ಅವ್ರ ಮನೇಲಿ 7 ಜನಕ್ಕೆ ತಿಂಡಿ ಮಾಡೋದು, ಅಡುಗೆ ಮಾಡೋದು, ಕಾಫಿ ಟೀ ಮಾಡೋದು, ಅವ್ರ ಬಟ್ಟೆಗಳನ್ನೆಲ್ಲ ಒಗೆಯೋದು, ಮನೆ ಕ್ಲೀನ್ ಮಾಡೋದು, ಇದಕ್ಕಿಂತ ದೊಡ್ಡ ಕೆಲಸ ಬೇಕಾ? ತಮಾಷೆ ಮಾಡ್ತಿಲ್ಲ ತಾನೆ? ನಾನು ತಮಾಷೆ ಮಾಡ್ತಿಲ್ಲ, ಕಹಿ ಸತ್ಯನ ಹೇಳ್ತಾ ಇದ್ದೀನಿ. ಅಂಥ ಕೆಲಸ ಸಿಕ್ಕಿರುವಾಗ ಈ ಕೆಲಸಕ್ಕೆ ಯಾಕೆ ಹೋಗ್ತಾಳೆ ಹೇಳಿ? ನೋಡಿ, ಹೀಗೆಲ್ಲ ಮಾತಾಡಬೇಡ್ರಿ. ಮಾತಾಡದೆ ಹೇಗಿರಲಿ? ನನ್ನ ಮಗಳು ಕಷ್ಟಪಡೋದನ್ನ ನೋಡೋಕ್ಕಾಗದೆ ಈ ರೀತಿ ಮಾತಾಡ್ತಾ ಇದ್ದೀನಿ. ಮನುಷ್ಯ ಅಂದಮೇಲೆ ಕಷ್ಟಗಳಿದ್ದೇ ಇರುತ್ತೆ, ನಾವು ಅದನ್ನ ಸಮಾಲಿಸ್ಕೊಂಡು ಹೋಗ್ಬೇಕು. ಆದ್ರೆ ನಮ್ಮ ಪ್ರಣತಿಗೆ ಕಷ್ಟಗಳೇ ಮನುಷ್ಯ ರೂಪದಲ್ಲಿ ಬಂದು ಕಾಡ್ತಿವೆ. ಆ ಕಷ್ಟಗಳಿಂದ ಅವಳು ಹೇಗ್ ಪಾರಾಗ್ತಾಳೋ ಆ ದೇವ್ಗೆ ಗೊತ್ತು. ಆ ದೇವರೇ ನಿಮ್ ಪ್ರಾರ್ಥನೆಗೆ ಮೆಚ್ಚಿ ಲೆಟರ್ನ ಕಳಿಸಿದ್ದಾರೆ. ಮಕ್ಕಳು ಪಾಠ ಮಾಡಿಕೊಂಡು ಕಷ್ಟ ಮಡಿತಾಳೆ ಬಿಡಿ. ಹಾಗಾದ್ರೆ ಈ ಪತ್ರನ ಅವಳು ಕೊಡ್ತೀರಾ? ಅವಳಗ್ ಬಂದಿರೋ ಪತ್ರನ ಅವಳು ಕೊಡದೆ ಇಟ್ಕೊಳಕಾಗತ್ತೇನ್ರಿ? ರಣತಿ ಕೆಲ್ಸಕ್ಕೆ ಹೋಗೋಕೆ ಅವ್ರು ಒಪ್ಕೋತಾರ? ಅದನ್ನ ನಾನು ಹೇಳೋದಕ್ಕಾಗಲ್ಲ, ರಣತಿ ಹೇಳಬೇಕು. ಸರಿ ಬಿಡಿ, ನಾಳೆನೇ ಈ ಪತ್ರ ತಗೊಂಡೋಗಿ ಕೊಟ್ಟು ಕೇಳ್ಕೊಂಡು ಬರ್ತೀನಿ. ಹಾಗೆ ಮಾತ್ರ ಮಾಡಕ್ಕೆ ಹೋಗಬೇಡಿ. ಈಗ ಒಂದು ಮನಸ್ತಾಪ ಬಂದು ಮರೆ ಆಗ್ತಿದೆ. ಮತ್ತೆ ಇನ್ನೊಂದು ವಿಷಯ ತಗೊಂಡು ಬಂದ್ಬೇಡ. ಫೋನ್ ಮಾಡಿದಾಗ ಹೇಳಿದ್ರಾಯ್ತು ಬಿಡಿ. ಒಟ್ಟಿನಲ್ಲಿ ನಾನು ಅವಳನ್ನು ನೋಡಬೇಕು ಅಂದಾಗೆಲ್ಲ ಪರದೆ ಸರಿಸ್ಬಿಡ್ತೀರಲ್ಲ? ಪರದೆ ಸರಿಸಿದಾಗಲೇ ತಾನೆ ಸಮಸ್ಯೆ ಅಂತ್ಯ ಕಾಣೋದು. ವಯಸ್ಸಿನ ಫೋಟೋ ನೋಡಿ ತುಂಬ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಈಗೇನು ಹಾಳಾಗಿ ಹೋಗಿದ್ದೀನ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಣ್ಣ, ನಿನ್ ಚಿಕ್ಕ ವಯಸ್ಸಿನ ಫೋಟೋ ನೋಡಿ ತುಂಬ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಈಗೇನು ಹಾಳಾಗಿ ಹೋಗಿದ್ದೀನ? ಹಾಗಲ್ಲ ಅಣ್ಣ, ಫೋಟೋದಲ್ಲಿ ಎಷ್ಟು ಚೆನ್ನಾಗಿ ನಗ್ತಾ ಇದೀಯಾ. ಈಗೀಗ ನಗೋದೆ ಮರ್ತು ಬಿಟ್ಟಿದ್ಯಾ? ಈಗೇನು ನಗಬೇಕಾ? ಜೈ ಬಜರಂಗ್ ಬಲಿ. ಎಲ್ಲರನ್ನೂ ನಗ್ಸೋ ಥರ ನಗು ಅಂದರೆ ಭಯ ಪಡಿಸೋ ಥರ ನಗ್ತೀಯಲ್ಲ ತಂದೆ. ನಿರಂಜನ, ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿರುವಾಗ ಹೇಗೋ ನಗಕ್ಕಾಗತ್ತೆ. ಎಲ್ಲ ಗೊತ್ತಿದ್ದು ನೀನು ಇವ್ರ ಥರನೇ ಮಾತಾಡ್ತೀಯಲ್ಲೋ. ಅಣ್ಣ, ನಮ್ಮ ಮನಸ್ಸಲ್ಲಿ 1000 ನೋವಿದ್ರು ಮುಖದ ತುಂಬ ನಗು ತುಂಬಿಕೊಂಡ್ರೇ ಜ್ಞಾನಿ ಅಂತಾರೆ. ನಮ್ಮ ಮನಸ್ಸಲ್ಲಿ ಏನೇ ನೋವಿದ್ರು ಚಿಕ್ಕವ್ರ ಮುಂದೆ ಅದನ್ನು ತೋರಿಸ್ಬಾರ್ದು ಅಲ್ವಾ? ಹೌದಣ್ಣ, ಆ ಫೋಟೋ ನೋಡಿ ನೀನಾಗಿ ಬೇಜಾರಾದೆ? ಅದರ ಹಿಂದೆ ಅಂತ ನೋವಿನ ವಿಷಯ ಏನಣ್ಣ ಇದೆ? ನೋವು ಅಷ್ಟೇ ಅಲ್ಲ, ಹೊರಕ್ಕಾಗದೇ ಇರೋಷ್ಟು ಸಮಸ್ಯೆಗಳ ಭಾರ ನನ್ನ ತಲೆ ಮೇಲೆ ಹೊರಿಸಿದ್ದಾರೆ. ನೀನು ಸಿಂಹ, ನಾನು ನರಸಿಂಹ. ನರಸಿಂಹ, ಏನು ಇನ್ನೂ ಆಟ ಆಡ್ಕೊಂಡು ಕೂತಿದ್ಯಾ? ಇವತ್ತು ನನ್ನ ಜೊತೆ ಬರೋದಿಲ್ವಾ?
ನಾನ್ ಬರ್ತಾ ಇರ್ತೀನಾ, ನೀವು ಬರೋವರೆಗೂ ಆಟ ಆಡೋಣ ಅಂತ ಆಟ ಆಡ್ತಿದ್ದೆ. ರೀ, ನೀವಂತೂ ಈ ಉರಿ ಬಿಸಿಲಲ್ಲಿ ಎಲ್ಲೆಲ್ಲ ಓಡಾಡ್ಕೊಂಡಿರ್ತೀರ, ಆ ಮಗುನ ಯಾಕ್ರಿ ಕರ್ಕೊಂಡು ಹೋಗ್ತೀರಿ? ಇಲ್ಲ ಇರ್ಲಿ ಬಿಡಿ. ಹೊರಗಡೆ ಬರೋದ್ರಿಂದ ಪ್ರಪಂಚ ಜ್ಞಾನನು ಗೊತ್ತಾಗತ್ತೆ, ವ್ಯವಹಾರ ಜ್ಞಾನನು ಹೆಚ್ಚಾಗತ್ತೆ. ಈ ವಯಸ್ಸಿನಲ್ಲಿ ಅವ್ನಿಗಿದೆಲ್ಲ ಬೇಕಾ? ಇನ್ನೂ ಚಿಕ್ಕ ಮಗುರಿ ಅದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ಮಾತು ಕೇಳಿಲ್ವಾ? ಚಿಕ್ಕದ್ರಿಂದ ರೂಢಿ ಆದ್ರೆ ದೊಡ್ಡವನಾದ್ರೆ ಒಳ್ಳೆ ವ್ಯಾಪಾರಸ್ಥ ಆಗ್ತಾನೆ. ಹೌದಮ್ಮ, ನಾನು ಒಪ್ಪಿನ ತರ ಆಗ್ತೀನಿ. ನೋಡ್ದೆ ನನ್ನ ಮಗನ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಬಾರ ನರಸಿಂಹ, ತಂದೆ ತಕ್ಕ ಮಗ. ನರಸಿಂಹ, ಇಷ್ಟು ಭಾರ ಹೊರಕಾಗಲ್ವೇನು? ಏನ್ ತಿಂತೀಯ ಹೊಟ್ಟೆಗೆ? ಮಗು ಭಾರ ಹೊರಕಾಗದೆ ಕೆಳಗಡೆ ಬಿದ್ದಿದ್ದಾನೆ, ಎತ್ತಿ ಸಮಾಧಾನ ಮಾಡಿಬಿಟ್ಟು ಬೈತಾ ಇದ್ದೀರಲ್ಲ. ಎತ್ತಬೇಡ ಅವನ್ನ, ಭಾರ ಏನು ಅಂತ ಅವನಿಗೂ ಗೊತ್ತಾಗ್ಲಿ, ಆಗ್ಲೇ ಮುಂದೆ ಸಾಗೋಕಾಗೋದು. ಬಿದ್ದಾಗ ಅವನಾಗೆ ಇದ್ರೆ ಗೆಲುವಿಗೆ ಅದು ಮುನ್ನುಡಿ ಇದ್ದಾಗೆ. ಭಾರ ಹೊರದು ದಿನನಿತ್ಯದ ಕೆಲಸ ಅಂತ ಅವನಿಗೂ ಗೊತ್ತಾಗ್ಲಿ. ಏಯ್ ಊಟನೆತ್ತ. Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.